ನಮಸ್ಕಾರ. ಅಖಿಲ ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಪರಾತ್ಪರ ಗುರು ಡಾಕ್ಟರ್ ಜಯಂತ ಬಾಳಾಜಿ ಅಠವಲೆಯವರು ಸಂಕಲನ ಮಾಡಿದಂತಹ ಸನಾತನದ ಅತ್ಯಮೂಲ್ಯ ಗ್ರಂಥ ಸಂಪತ್ತಿನ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ಬಂಧುಗಳೇ, ನಾವು ಶುಭ ಕಾರ್ಯದಲ್ಲಿ ಮೊದಲು ಗಣೇಶನ ಪೂಜೆಯನ್ನು ಏಕೆ ಮಾಡುತ್ತೇವೆ ಮತ್ತು ಗಣಪತಿಗೆ ಕೆಂಪು ಹೂವನ್ನು ದೂರ್ವೆಯನ್ನು ಅರ್ಪಿಸುವುದರ ಹಿಂದಿನ ಶಾಸ್ತ್ರ ಏನಿದೆ, ಇದರ ಬಗ್ಗೆ ವಿಸ್ತೃತ ಮಾಹಿತಿ ಇರುವಂತಹ ಗ್ರಂಥ ಗಣಪತಿ. ಮನುಷ್ಯನ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಏಕೆ ಬರುತ್ತದೆ, ಇದರ ಹಿಂದಿನ ಕಾರಣಗಳು ಮತ್ತು ಆನಂದಮಯ ಜೀವನಕ್ಕಾಗಿ ಆಧ್ಯಾತ್ಮ, ಇಂತಹ ಅನೇಕ ಉಪಯುಕ್ತ ವಿಷಯಗಳ ಬಗ್ಗೆ ಮಾಹಿತಿ ಇರುವಂತಹ ಗ್ರಂಥ ಆನಂದ ಪ್ರಾಪ್ತಿಗಾಗಿ ಆಧ್ಯಾತ್ಮ. ನಾವು ಪ್ರತಿದಿನ ದೇವರ ಪೂಜೆಯನ್ನು ಮಾಡುತ್ತೇವೆ. ಆಗ ದೇವತೆಗಳಿಗೆ ಅರಿಶಿಣ, ಕುಂಕುಮ, ಗಂಧ, ಸಿಂಧೂರ, ಅಕ್ಷತೆ ಮುಂತಾದ ಅನೇಕ ಪೂಜಾ ಸಾಹಿತ್ಯಗಳನ್ನು ಉಪಯೋಗ ಮಾಡುತ್ತೇವೆ. ಇದರ ಹಿಂದಿನ ಶಾಸ್ತ್ರ ಏನಿದೆ ಮತ್ತು ಅದನ್ನು ಹೇಗೆ ಉಪಯೋಗಿಸಬೇಕು, ಇದರ ಬಗ್ಗೆ ಮಾಹಿತಿ ಇರುವಂಥ ಗ್ರಂಥ ಪೂಜಾ ಸಾಮಗ್ರಿಗಳ ಮಹತ್ವ. ನಾವು ಬೆಳಗ್ಗೆ ಸ್ನಾನ ಮಾಡಿದಾಗಿನಿಂದ ಮುಸ್ಸಂಜೆಯವರೆಗಿನ ಅನೇಕ ಆಚಾರಗಳ ಹಿಂದಿನ ಶಾಸ್ತ್ರೀಯ ಮಾಹಿತಿ ಇರುವಂಥ ಗ್ರಂಥ ಸ್ನಾನದಿಂದ ಮುಸ್ಸಂಜೆಯವರೆಗಿನ ಆಚಾರಗಳ ಹಿಂದಿನ ಶಾಸ್ತ್ರ. ನಮ್ಮ ಜೀವನದಲ್ಲಿ ಸ್ವಭಾವ ದೋಷಗಳಿಂದ ಆಗುವಂತಹ ಹಾನಿಗಳು ಮತ್ತು ಈ ಸ್ವಭಾವ ದೋಷವನ್ನು ದೂರ ಮಾಡಿ ನಮ್ಮಲ್ಲಿ ಗುಣವನ್ನು ಹೇಗೆ ವೃದ್ಧಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ವಿಸ್ತೃತ ಮಾಹಿತಿ ಇರುವಂಥ ಗ್ರಂಥ ಸ್ವಭಾವ ದೋಷ ನಿರ್ಮೂಲನೆಯ ಮಹತ್ವ ಮತ್ತು ಗುಣವೃದ್ಧಿಯ ಪ್ರಕ್ರಿಯೆ. ಮಕ್ಕಳಿಗೆ ಬಾಲ್ಯದಿಂದಲೇ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸುವುದರ ಮಹತ್ವ ಮತ್ತು ಅದರಿಂದ ಆ ಮಕ್ಕಳಲ್ಲಿ ಯಾವ ರೀತಿ ಪರಿವರ್ತನೆ ಆಗ್ತದೆ, ಇದರ ಬಗ್ಗೆ ಮಾಹಿತಿ ಇರುವಂಥ ಗ್ರಂಥ ಸುಸಂಸ್ಕಾರ ಮತ್ತು ಒಳ್ಳೆಯ ಅಭ್ಯಾಸ. ತಲೆನೋವು, ಕಣ್ಣು ನೋವು, ಕೆಮ್ಮು, ಆಮ್ಲಪಿತ್ತ, ಮಲಬದ್ಧತೆ, ಬೆನ್ನು ನೋವು, ಮಾನಸಿಕ ಒತ್ತಡ ಇಂತಹ ಸರ್ವೇ ಸಾಮಾನ್ಯ ರೋಗಗಳಿಗೆ ಬಿಂದು ಒತ್ತಡ ಉಪಚಾರ ಅಂದರೆ ಆಕ್ಯುಪಂಕ್ಚರ್ ಉಪಚಾರವನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ಇರುವಂಥ ಗ್ರಂಥ ಸಾಮಾನ್ಯ ರೋಗಗಳಿಗೆ ಬಿಂದು ಒತ್ತಡ ಉಪಚಾರ. ಭಾವಿ ಅಣುಯುದ್ಧಗಳಿಂದ ಆಗುವಂತಹ ಭೀಕರ ಹಾನಿಯಿಂದ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು, ಅದಕ್ಕಾಗಿ ಅಗ್ನಿಹೋತ್ರ ಹೋಮವನ್ನು ಹೇಗೆ ಮಾಡಬೇಕು, ಇದರ ಬಗ್ಗೆ ಮಾಹಿತಿ ಇರುವಂಥ ಗ್ರಂಥ ಅಗ್ನಿಹೋತ್ರ. ಹಿಂದೂ ರಾಷ್ಟ್ರವೆಂದರೇನು, ಅದರ ಅವಶ್ಯಕತೆ ಏಕಿದೆ, ಇದರ ಬಗ್ಗೆ ಮಾಹಿತಿ ಇರುವಂಥ ಗ್ರಂಥ ಹಿಂದೂ ರಾಷ್ಟ್ರ ಏಕೆ ಬೇಕು. ಬಂಧುಗಳೇ, ಸನಾತನದ ಈ ಅತ್ಯಮೂಲ್ಯ ಗ್ರಂಥದ ಬೇಡಿಕೆಯನ್ನು ನೀಡಲು ಈ ಕೆಳಗಿನ ಕ್ರಮಾಂಕಕ್ಕೆ ಕೂಡಲೇ ಸಂಪರ್ಕಿಸೋಣ.